ಮಾಡೋ ಮಾಡೋ ನೀರ ಮಾಡೋ ಸರಿ ಎಲ್ಲ ಗುಡಿ ಒಳಗೆ ಆಯ್ತು ಸರ್ ಇದೊಂದು ಮನೆ ನೋಡ ಅಲ್ಲಿ ಹೋಗೋಣ ಇದೊಂದು ಮನೆ ಇಲ್ಲ ಅವ್ರು ಮಾತ್ರ ಇಲ್ಲ ಬರ್ತಾರೆ ಸರ್ಕಾರ ಮಾಡಿಸ್ಕೊಡ್ತಿದ್ದೆ ಈ ಕಡೆ ಬಾ ಏನು ಆರಾಮಿಲ್ಲ ಬಿಡೇ ಚಂದ ಆಗೈತಾಳ ನಂಗೆ ಇಲ್ವಾ ಇಲ್ವಾ ಹಾ ಸರ್ ನನಗೆ ಇಲ್ಲ ಅಡಿಗೆ ಆಯ್ತವ ಚಾ ಮಾಡ್ಯಾ ಕೂತ್ಕೋರಿ ನೀವು ಈ ಚಾಯ್ ಎಲ್ಲ ತೆಗೆ ಸುಡೋಕಿಲ್ಲ ನೀವು ಸ್ವಲ್ಪ ಕಡೆ ಬರ್ರಿ ಸೇವಾ ನೋಡ್ರಿ ಎಷ್ಟು ವಯಸ್ಸು 70 20 ಕಾಣಕ್ಕೆ 20 ಇದೆ ಕಾಣಕ್ಕೆ 20 ಐತೆ ನಿಂದ ಅಣ್ಣಂದು ಮನೆಯೊಳಗೆ ಸರ್ ಯೂಟ್ಯೂಬ್ ಸರ್ ಕೊಡಿ ಇನ್ನೊಂದು ಚಾ ಕೊಡಿಲ್ಲ ಏನ ಸಾರ್ ಚಾ ಕೊಡು ಅಲ್ಲ ಮಾಡಬಾರ್ದು ಸರ್ ಕೃಷಿ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ರಿ ಡಿ ಎ ಪಿ ಕಡೆ ಏನಂತಿದ್ರೆ ಶಾರ್ಟೇಜ್ ಇತ್ತು ಸಿಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಇತ್ತು ಸರ್ ಎಲ್ಲ ಪರಿಶೀಲನೆ ಮಾಡಿದೀವಿ ಇನ್ನೊಂದು ಲೋ ಟರ್ನ್ ಮಾಡು ಮೊನ್ನೆ ತಾನೇ ಮುಖ್ಯಮಂತ್ರಿ ನೇರವಾಗಿ ಕಳೆದ ವಾರ ನಾವು ಡಿ ಸಿ ಅವರು ಮುಖ್ಯಮಂತ್ರಿ ಹಾಗೂ ಅಲ್ಲಿರ್ತಕ್ಕಂಥ ಸಚಿವರ ಜೊತೆಗೆ ಕಾನ್ಫರೆನ್ಸ್ ಮುಖಾಂತರ ವರದಿಗಳನ್ನ ತರಿಸ್ಕೊಂಡಿದ್ದೀವಿ ಇವತ್ತು ಬಂದು ನಾವಿಲ್ಲಿ ಕೋನರೆಡ್ಡಿ ಅವರು ಜಿಲ್ಲಾಧಿಕಾರಿಗಳು ಎಲ್ಲ ಆಫೀಸರ್ಸ್ನ ಕರೆದು ಇವತ್ತೊಂದು ಮೀಟಿಂಗ್ ಮಾಡಿದ್ದೀವಿ
ಒಂದೆರಡು ಜಾಗದಲ್ಲಿ ಪ್ರಾಬ್ಲಮ್ ಇತ್ತು. ಬಹುತೇಕ ಈಗಿರ್ತಕ್ಕಂಥ ನಮ್ದೇನು 270,000 ಹೆಕ್ಟರ್ ಏನು ಕಲ್ಟಿವೇಟಿವ್ ಲ್ಯಾಂಡ್ ಇದೆ, ಅದಕ್ಕೆ ಸಂಪೂರ್ಣವಾಗಿ ಏನು ಬೇಕು, ಯೂರಿಯಾ ಆಗಿರಲಿ, ಗೊಬ್ಬರ ಆಗಿರಲಿ, ಸೀಡ್ಸ್ ಆಗಿರಲಿ, ಫರ್ಟಿಲೈಸರ್ಸ್ ಆಗಿರಲಿ, ಬಹುತೇಕ 95% ಎಲ್ಲಿ ಪ್ರಾಬ್ಲಮ್ ಆಗಲಾರ್ದಾಗಿ ಈಗ ನಮ್ಮ ಮೀಟಿಂಗ್ನಲ್ಲಿ ನಮಗೆ ಬಂದಿರತಕ್ಕಂಥ ವರದಿ ತಮ್ಮ ಗಮನಕ್ಕೆ ತರ್ತಾ ಇದೆ. ಸರ್ ಈಗ ಎಷ್ಟು ಹೋಗ್ತಾ ಇದೆ ಕಾನ್ಸಿಯನ್ಸಿಯಲ್ಲಿ ನಮಗೊಂದು ಹೋಗ್ತಾ ಇದೆ? ಇದು ಎಷ್ಟು ಬಿತ್ತನೆ ಆಗಿದೆ ಸರ್ ಅಂತ ಏನಾದರೂ ಮಾಹಿತಿ ಇದೆ? ಸುಮಾರು 80,000 ಹೆಕ್ಟರ್ವರೆಗೆ ನಮ್ಮ 30-35% ವರೆಗೆ ಬಿತ್ತನೆ ಆಗಿದೆ. ಆಮೇಲೆ ಇದು ಆನ್ಗೋಯಿಂಗ್ ಇದೆ. ಬಹುತೇಕ ಜೂನ್ 15 ವರೆಗಡೆ ಏನೋ ಈ ಯಾಕಂದರೆ ಗ್ರೀನ್ ಗ್ರಾಮ್ ಅಂತ ನಾವೇನು ಹಸಿರು ದಾಳ ಅಂತ ಹೇಳ್ತೀವಿ, ಅದರದ್ದು ಈಗ ಜಾಸ್ತಿ ಬಿತ್ತನೆ ಇದೆ. ಸೊ ಹಂಗಾಗಿ ಬಹುತೇಕ ಇನ್ನೊಂದು ತಿಂಗಳ ಒಳಗಡೆ ಬಹುತೇಕ 270,000 ಹೆಕ್ಟರ್ ನಮ್ದೇನು ಕಲ್ಟಿವೇಟೆಡ್ ಲ್ಯಾಂಡ್ ಇದೆ, ಮೋಸ್ಟ್ಲಿ ಎಲ್ಲ ಬಿತ್ತನೆ ಆಗ್ತಕ್ಕಂಥ ಸಾಧ್ಯತೆ ಕಾಣ್ತದೆ. ಸರ್ ಈ ತುಪ್ರಿ ಹಳ್ಳಕ್ಕೆ ತಡೆಗೋಡೆಗೆ ಸಾಕಷ್ಟು ದುಡ್ಡು ಬಂದಿದೆ ಸರ್, ಹಿಂದಿನ ಸರ್ಕಾರ ಆಯಿತು, ಅದರ ಹಿಂದಿನ ಸರ್ಕಾರ ಆಯಿತು, ಅಷ್ಟು ಬಂದರೂ ಕೂಡ ಐಐಟಿ ಗ್ರಾಮದಲ್ಲಿ ಏನು ಹೆಸರನ್ನ ಬಿತ್ತಿದ್ರು ಆ ತುಪ್ರಿ ಹಳ್ಳದ ನೀರು ಮತ್ತೆ ಬಂದು ಎಲ್ಲ ಪೂರ ಕಚ್ಕೊಂಡು ಹೋಗಿದೆ ಸರ್, ಸುಮಾರು 35 ಎಕರೆ ಲಾಸ್ ಆಗಿದೆ ಸರ್. ಅಲ್ಲಿ ಯಾಕೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ತುಪ್ರಿ ಹೇಳೋದು ಸರ್? ಹೋಗ್ತಾ ಇದೀವಿ, ಆದ್ಮೇಲೆ ಮಾಹಿತಿ ಕೊಡ್ಬೋದು. ಬಟ್ ನಾನು ಕೂಡ ಅಲ್ಲಿ ಫಸ್ಟ್ ಹ್ಯಾಂಡ್ ನೋಡಿದ್ಮೇಲೆ ಅಲ್ಲಿ ಶಾಸಕ ಕೂಡ ವೀಕ್ಷಣೆ ಮಾಡ್ತೀನಿ. ಕೆಲವು ಏನಾಗಿದೆ ಈ ಸಾಫ್ಟ್ವೇರ್ನಲ್ಲಿ ಕೆಲವು ಹಂಗಾಗಿ ಜಿಲ್ಲಾಧಿಕಾರಿಗಳು ಆಲ್ರೆಡಿ ಸರ್ಕಾರಕ್ಕೆ ಬರ್ತಿದ್ದಾರೆ, ಸಚಿವರು ಕೂಡ ಮಾತನಾಡಿದ್ವಿ, ಯಾರ್ಯಾರು ಬಿಟ್ಟು ಹೋಗಿದೆ, ಯಾರ್ಯಾರು ಆಗಿಲ್ಲ, ಸುಮಾರು ಒಂದು ಎಲ್ಲ ತಾಲೂಕು ವೈಸು ನಾವು ಮೆಂಬರ್ಸ್ಗಳನ್ನ ಆಲ್ರೆಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ನಾವು ಶಾಸಕರು ಇವತ್ತು ಅದರ ಬಗ್ಗೆ ಅದನ್ನೇ ಚರ್ಚೆ ಮಾಡಿದ್ದೀವಿ, ಸಚಿವರ ಹತ್ರ ಹೋಗ್ಬಿಟ್ಟು ಅದನ್ನು ಯಾವ ರೀತಿ ಮುಂದೆ ಇನ್ನ ಜನರಿಗೆ ಪರಿಹಾರ ಸಿಗ್ತಕ್ಕಂಥ ಏನು ಮಾಡ್ಬೇಕಂತೇಳಿ ಸರ್ಕಾರ ಗಮನ ತಂದು ಮುಂದೆ ಇಲ್ಲಿ ನಮ್ಮ ಸಾಫ್ಟ್ವೇರ್ ಕೆಲವು ವಿಷಯದಿಂದ ಆಗಿದೆ ಅಂತ ಹೇಳಿ ನಮಗೆ ಕಂಡಿರ್ತಕ್ಕಂಥದ್ದು ಸರ್ಕಾರ ಕಳಿಸಿದ್ದೀವಿ. ಅದು ಯಾವ ಕಾರಣಕ್ಕೆ ಬಿಟ್ಟು ಹೋಗಿದೆ ನನಗೆ ಗೊತ್ತಿಲ್ಲ, ಯಾಕಂದರೆ ಕಳೆದ ವರ್ಷದ್ದು. ಈಗ ಈ ವರ್ಷದಲ್ಲಿ ಏನಾಗಿದೆ ಅಂತಂದರೆ ಕೆಲವು ಬಿಕಾಸ್ ಆಫ್ ಸಾಫ್ಟ್ವೇರ್ ಲ್ಯಾಕನ್ನು ಆಗಿರತಕ್ಕಂಥದ್ದು ಅದು ತೊಗೊಂಡಿಲ್ಲ ಅಂತಕ್ಕಂಥ ವಾದದಲ್ಲಾಗಿದೆ. ಸಚಿವರು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅದರ ಮೇಲೆ ಜಿಲ್ಲಾಧಿಕಾರಿಗಳು ಸರ್ಕಾರ ಕಳಿಸಿದ್ದಾರೆ. ಅದನ್ನು ನಾವು ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಆಮೇಲೆ ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಹೇಳ್ಬಿಟ್ಟು ಅದನ್ನು ಪರಿಹಾರ ಕೊಡಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಸರ್, ಮೋದಿಯವರು 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದರು. ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಜೋಶಿ ವರ್ಸಸ್ ಲಾಡ್ ಅನ್ನುವಂಥದ್ದು ಒಂದು ಫೈಟ್ ಬಂದಿತ್ತು ಸರ್, ಏನು ಹೇಳ್ತೀರಿ ಸರ್ ಅಂತ? ಏನಿದೆ ಕಾಂಗ್ರೆಸ್ ಫೈಟ್ ಲಾಡ್ ಅಂತೇನಿಲ್ಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗಿರ್ತಾರೋ ಅವ್ರ ಪರವಾಗಿ ನಾವೆಲ್ಲ ಫೈಟ್ ಮಾಡಿದ್ವಿ. ಹೌದು, ಮುಂಚೂಣಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ, ಹಂಗಾಗಿ ಮುತುವರ್ಜಿ ವಹಿಸಿ ನಾವು ಅಷ್ಟೇ ಅಲ್ಲ, ವಿನಯ್ ಕುಲಕರ್ಣಿ ಆಗಿರ್ಬೋದು, ಪ್ರಸಾದಪ್ಪ ಆಗಿರ್ಬೋದು, ಕೋನ್ ರೆಡ್ಡಿ ಅವರಾಗಿರ್ಬೋದು, ಎಲ್ಲ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಪದಾಧಿಕಾರಿಗಳು, ಕಾರ್ಯಕರ್ತರು, ವಿ ಮೇಡ್ ಅ ಗುಡ್ ಫೈಟ್. ಬಟ್ ಇನ್ಸ್ಪೈರ್ಡ್ ವಿ ಲಾಸ್ಟ್, ಬಟ್ ಐ ಥಿಂಕ್ ವಿ ಮೇಡ್ ಅ ಗುಡ್ ಫೈಟ್. 30,000 BJPಗೆ ಜಾಸ್ತಿ ಲೀಡ್ ಆಗಿದೆ. ಸೊ ಕಳೆದ ಬಾರಿ 40,000 ಆಗಿತ್ತು. ಸೊ ಈ ಥರ ಭಾಳಷ್ಟು ಸಲ ಇಲ್ಲಿವರೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಯಾವಾಗಲೂ ಅಲ್ಲಿ BJP ಲೀಡ್ ಆಗಿರತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಒಪ್ಪಕೋಬೇಕಾಗತ್ತೆ, ಈಗ ಜನ ಅಲ್ಲಿ ಹಾಕಿದ್ದಾರೆ ಅಂತಂದ್ರೆ ನಾವು ಅದನ್ನು ಗೌರವಿಸಬೇಕಾಗುತ್ತೆ. ಅಲ್ಲ, ಸೋಲಿನ ಹೊಣೆ ಸರ್ ಈ ಬರಿ ಅಂತ ಹೇಳ್ತಾ ಇದ್ರಿ, ಮತ್ತು ಕೂಡ ಎಲ್ಲೋ ಅಲ್ಲ, ಕೆಲವಾರು ಜಾಗದಲ್ಲಿ ಆಗಿಲ್ಲಲ್ಲ, ಈಗ ಕರ್ನಾಟಕದಲ್ಲಿ ಕೆಲವು ಜಾಗದಲ್ಲಿ ಆಗಿಲ್ಲ, ಕೆಲವು ಜಾಗದಲ್ಲಿ ಆಗಿದೆ, ಓವರ್ಆಲ್ ಇಂಡಿಯಾ ಜಾಗದಲ್ಲಿ ಕೆಲವು ಜಾಗದಲ್ಲಿ ಆಗಿಲ್ಲ ಆಗಿದೆ. ಸೊ ಮೋದಿಯಲ್ಲಿ ಅನ್ನೋದಕ್ಕಿಂತ ಜಾಸ್ತಿ ಏನಂತಂದ್ರೆ ಇದೇನು ಮಾಧ್ಯಮ ಅಲೆಯ ಇದೆ ಅಲ್ಲ, ಆ ಮಾಧ್ಯಮ ಅಲೆಯದಲ್ಲೇ ಮೋದಿಯವ್ರಿಗೆ ಗ್ಯಾರಂಟಿ ಕೈ ಹಿಡಿದಿಲ್ಲ ಅಂತ ಖಂಡಿತವಾಗಿ ಹಿಡಿದಿದೆ. ಯಾಕಂದ್ರೆ ನಮಗೆ ಅವ್ರಿಗೆ 0.5% ಮಾತ್ರ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಕಳೆದ ಬಾರಿ ಈ ಬಾರಿ ನೋಡಿದ್ರೆ ವಿ ಹವ್ ಡನ್ ಟ್ರೆಮೆಂಡರ್ಸ್ ಲೀವ್ ಅಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 11% ಇನ್ಕ್ರೀಸ್ ಆಗಿದೆ ಈಗ ಓಟು. ಸೊ ಮೋದಿ ಅಲ್ಲಿ ಎಲ್ಲಿದೆ ಈಗ 3,00,000-4,00,000 ಅಂತಕ್ಕಂಥದ್ದು, ಇವರೆಲ್ಲ ಕೇಳಿರ್ತಕ್ಕಂಥದ್ದು ಮೋದಿ ಅಲ್ಲಿ ಮೇಲೆ ತಾನೆ ಓಟ್ ಕೇಳಿರೋದು. ಈ ಮೋದಿ ಸಾಹೇಬರು 1.5 ಲಕ್ಷ ಓಟ್ನ ಗೆದ್ದಿದ್ದಾರೆ, ಭಾರತದ 2ನೇ ಪ್ರಧಾನಮಂತ್ರಿ ಇಷ್ಟು ಸಣ್ಣ ಓಟ್ನಲ್ಲಿ ಗೆದ್ದಿರ್ತಕ್ಕಂಥದ್ದು. ಚಂದ್ರಶೇಖರ್ ಅವರು ಆದಮೇಲೆ 2ನೇ ಪ್ರಧಾನಮಂತ್ರಿ 1.5 ಲಕ್ಷ ಓಟ್ನಲ್ಲಿ ಗೆದ್ದಿದ್ದಾರೆ. 5,00,000-6,00,000 ಓಟ್ನಲ್ಲಿ ಗೆದ್ದಿರ್ತಕ್ಕಂಥ ಪ್ರಧಾನಮಂತ್ರಿಯವರು, ಅಲ್ಲಿ ಪಾಪ ಇನ್ನೊಬ್ಬ ಹುಡುಗ ಇದ್ದ, ಅವನು ಮೋದಿ ಸಾಹೇಬರ ಥರನೇ ಮಾತನಾಡ್ತಿದ್ದ, ಅವನಿಗೆ ನಾಮಿನೇಷನ್ ಕೂಡ ಮಾಡಕ್ಕೆ ಬಿಟ್ಟಿಲ್ಲ. ಅವನಿಗೆ ನಾಮಿನೇಷನ್ ಮಾಡಿದ್ರೆ ಇನ್ನೂ ಓಟ್ ಕಮ್ಮಿ ಆಗ್ತಾ ಇದ್ದು ಮೋದಿ ಸಾಹೇಬರಿಗೆ. ಸೊ ಅಲ್ಲೇ UPನಲ್ಲಿ ಅವರಲ್ಲೇ ಕಮ್ಮಿ ಆಗಿದೆ ಅಂತ ನನ್ನ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಮತ್ತೆ ಇಲ್ಲಿದೆ ಕಾರ್ಡ್ ನಿನ್ನೆ ಮಾತಾಡಿದ್ದೀನಿ ಸರ್, ನಾನು ನಿನ್ನೆ ಮಾತಾಡಿದ್ದೀನಿ, ಕಾರ್ಡ ಬಂದಿಲ್ಲ ಅಂತ ಹೇಳ್ತಾ ನಾವು ಯಾರು ನಂಬುದು ಸರ್? ನಾವು ಹೇಳೋದು ನಿಮ್ಮನ್ನ ನಂಬುದ, ಅವ್ರ ನಂಬುದ, ನಮ್ಗೆ ಹೆಂಗ್ ಗೊತ್ತು ಸರ್ ನಿಮ್ ಡಿಪಾರ್ಟ್ಮೆಂಟ್ ಏನ್ ಸಮಸ್ಯೆ ಐತೆ ಅಂತ? 8 ತಿಂಗಳ ಚೆಕ್ ಮಾಡಿ ಸಾಯಂಕಾಲ.
ಮಿನಿಸ್ಟ್ರಿಗೆ ಅಂತ ಕೊಟ್ರ ಪಾಪ ಆಫೀಸರ್ಸ್ ಯಾಕಂದ್ರ ಪರಿಹಾರ ನಮಗ ಬಹಳ ಮಂದಿ ಹಲೋ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.